ನಮಸ್ತೆ ವೀಕ್ಷಕರೇ, ಪ್ರಗತಿ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಇನ್ನು ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ಎಂಆರ್ ಸೀತಾರಾಮ್ ನೀಡಿದ ಹೇಳಿಕೆಗೆ ಬೇಸರಗೊಂಡ ವಿನಯ್ ಶ್ಯಾಮ್ ಬೆಂಬಲಿಗರು ಕಾಂಗ್ರೆಸ್ ಪಕ್ಷ ತೊರೆದು ಸಚಿವ ಸುಧಾಕರ್ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ ಎಂಆರ್ ಸೀತಾರಾಮ್ ನೀಡಿದ ಹೇಳಿಕೆಗೆ ಬೇಸರಗೊಂಡ ವಿನಯ್ ಶ್ಯಾಮ್ ಬೆಂಬಲಿಗರು ಕಾಂಗ್ರೆಸ್ ಪಕ್ಷ ತೊರೆದು ಸಚಿವ ಸುಧಾಕರ್ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಘೋಷಣೆ ಮಾಡಿದ ಮುಖಂಡರು ಸೌಜನ್ಯಕ್ಕಾದ್ರೂ ವಿನಯ್ ಶ್ಯಾಮ್ರನ್ನ ಮಾತನಾಡಿಸಿಲ್ಲ ಅನ್ನೋ ಕಾರಣಕ್ಕೆ ಅವರ ಬೆಂಬಲಿಗರು ಒಂದಷ್ಟು ಕಾರ್ಯಕರ್ತರು ಜೆಡಿಎಸ್ಗೆ ಹೋದ್ರೆ ಇನ್ನೊಂದಿಷ್ಟು ಕಾರ್ಯಕರ್ತರು ಬಿಜೆಪಿ ಸೇರಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಘೋಷಣೆಯಾಗುವ ಮುನ್ನ ಇದ್ದಷ್ಟು ಒಗ್ಗಟ್ಟು ಈಗಿಲ್ಲ ಅನ್ನುವಂತಾಗಿದೆ. ಪಕ್ಷದ ಟಿಕೆಟ್ಗಾಗಿ ಅರ್ಜಿ ಹಾಕಿಕೊಂಡಿದ್ದ 5 ಜನರಲ್ಲಿ ಯಾರಿಗೂ ಟಿಕೆಟ್ ಕೊಡದೆ 6ನೇ ವ್ಯಕ್ತಿಗೆ ಘೋಷಣೆ ಮಾಡಿದ್ದರ ಪರಿಣಾಮ ಒಬ್ಬ ಟಿಕೆಟ್ ಆಕಾಂಕ್ಷಿ ಕೆಎನ್ ರಘು ಜೆಡಿಎಸ್ ಪಕ್ಷ ಸೇರಿಕೊಂಡ್ರೆ ಅದಕ್ಕೂ ಮುನ್ನ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಪುರದಗಡ್ಡೆ ಮುನೇಗೌಡರು ಬಿಜೆಪಿಗೆ ಹಾರಿದ್ರು. ಮೊನ್ನೆ ಬಲಿಜ ಮುಖಂಡ ಮಾಜಿ ಸಚಿವ ಎಂಆರ್ ಸೀತಾರಾಮ್ ಪ್ರದೀಪ್ ಪರ ಪ್ರಚಾರ ಮಾಡಿ ಸುದ್ದಿಗೋಷ್ಠಿ ನಡೆಸಿ ವಿನಯ್ ಶ್ಯಾಮ್ ಈಡಿಗ ಅವರ ಜಾತಿ ಜನ ಕೇವಲ 1% ಕೂಡ ಇಲ್ಲ ಎಂದು ಜರಿದಿದ್ರು. ಇದಕ್ಕೆ ಅವರ ಬೆಂಬಲಿಗರು ಇನ್ನಷ್ಟು ರೋಸಿ ಹೋಗಿದ್ದು ಮಾರನೇ ದಿನವೇ ಅವರ ಜೊತೆಗಿದ್ದ ಟಿಪಿಎಸ್ ಸದಸ್ಯ ಸೇರಿದಂತೆ 50 ಮುಖಂಡರು ಕೆಪಿ ಬಚ್ಚೇಗೌಡ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆಗೊಂಡ್ರೆ ಇವತ್ತು ಸಚಿವ ಸುಧಾಕರ್ ಸಮ್ಮುಖದಲ್ಲಿ 3 ನಗರಸಭಾ ಸದಸ್ಯರು, 15 ವಾರ್ಡ್ ಅಂಬರೀಷ್, 20 ವಾರ್ಡ್ನ ನರಸಿಂಹಮೂರ್ತಿ, 27 ವಾರ್ಡ್ನ ನೇತ್ರಾವತಿ, ಗುಂಡ್ಲು ಮಂಡಿಕಲ್ ಗ್ರಾಮ ಪಂಚಾಯಿತಿ ಸದಸ್ಯ ಸತೀಶ್, ಪೋಶೆಟ್ಟಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಶಿವಕೃಷ್ಣ, ಮುಖಂಡರುಗಳು ಸಂತೋಷ್, ನಾಗಾರ್ಜುನ್, ವೆಂಕಟೇಶ್ ಇತರರು ಬಿಜೆಪಿ ಸೇರಿಕೊಂಡ್ರು. ರಾಜಕೀಯ ಅನುಭವ ಇರೋರಿಗೆ ಮಾಡೋದು ಕಷ್ಟ. ಇವರು ಅನುಭವ ಇದ್ದಂಥ ವ್ಯಕ್ತಿನ ಕರ್ಕೊಂಡು ಏಕಾಏಕಿ ಅವ್ರಿಗೆ ಯಾರಿಗೂ ಇಷ್ಟ ಆದಂಥ ಒಂದು ಜನಾಂಗ ಇದೆ ಅಂದ್ಬಿಟ್ಟು ಜನಾಂಗದ ಮೇಲೆ ಒಂದು ತೋರಿಸಿ ಗೂಬೆ ಕೂರಿಸಿ ಜನಾಂಗದ ಮೇಲೆ ಗೂಬೆ ಕೂರಿಸಿ ಎತ್ಕೊಂಡು ಬಂದು ಕೂರಿಸಿ ಎಲ್ಲ ಜನಾಂಗದವರೆಲ್ಲ ಮಾಡ್ತಾರೆ. ಜನಾಂಗದವ್ರು ಯೋಚನೆ ಮಾಡ್ತಾರೆ ಯಾರ್ಯಾರ ಕೆಪಾಸಿಟಿ ಏನು ಮಾಡ್ತಾರೆ, ಏನು ಯಾರು ಅವ್ರ ಮೇಲೆ ಫೈಟ್ ಮಾಡ್ತಾರೆ, ಯಾರಿಲ್ಲ ಯಾರು ಗೆಲ್ತಾರೆ, ಜನಕ್ಕೋಸ್ಕರ ಯಾರು ನಿಲ್ತಾರೆ ಅಂತ ಜನರು ಯೋಚನೆ ಮಾಡ್ತಾರೆ. ಯೋಚನಾ ಶಕ್ತಿ ಜನಕ್ಕೆ ಇದೆ, ಅದನ್ನು ಹೊರತು ನಮಗೆ ಮುಖ್ಯವಾಗಿ ನಾವು ಅಭಿವೃದ್ಧಿ ನಮ್ಮ ನಗರಸಭೆ 2.5 ಆಗಿ ನಮ್ಮ ನಾವು ವಿರೋಧ ಪಡಿಸ್ತಿರ್ತೀವಿ. ನಮ್ಗೆ ಯಾರು ಯಾವುದೇ ನಾಯಕರು ಬಂದರೆ ಬೆಂಬಲವಾಗಿ ಇಲ್ಲ, ಒಬ್ಬ ನಾಯಕರು ಚಿಕ್ಕನೇವರು ಇದ್ದರೆ ನಮ್ಮಲ್ಲಿ ಯಾರು ಇಲ್ಲ, ನಮ್ಗೆ ಗೊತ್ತಾಗಿದ್ದ ಅದು ಗೊತ್ತಾಗಿದ್ದ ಯಾರು ಇಲ್ಲ. ಅಭಿವೃದ್ಧಿ ಯಾರು ನಾವು ಏನು ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ಇಂಟೆನ್ಷನ್ ಮಾಡಲು ಏನಾಗಿದೆ, ನಾವು ಮುಂದೆ ಚುನಾವಣೆ ಎದುರಿಸ್ಬೇಕಂದ್ರೆ ಜನ ಕೇಳ್ತಾರೆ ನಮ್ಗೆ ಏನು ಮಾಡಿದ್ದಾರೆ. ಆ ಅಭಿವೃದ್ಧಿಗೋಸ್ಕರ ನಾವು ನೋಡ್ತಾ ಇದ್ವಿ ಸಚಿವರು ಏನು ಮುಂದೆ ನಮಗೆ ವಾರ್ಡ್ ಏನು ಅಭಿವೃದ್ಧಿ ಆಗಬೇಕು ಅನ್ನೋದ್ರೆ ವಿಶ್ವಾಸ ಇಡಿ ಪೂರ್ತಿ ನಿಮಗೆ ಏನಪ್ಪ ಅಭಿವೃದ್ಧಿ ಮಾಡಬೇಕು ಅದನ್ನು ಸಚಿವರು 6 ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ನಾವು ಭರವಸೆಗಳೆಲ್ಲ ಕೆಲವು ಹೇಳಿದ್ದೀವಿ, ಅವರೆಲ್ಲ ಒಪ್ಕೊಂಡಿದ್ದಾರೆ, ಅವ್ರ ಮೇಲೆ ವಿಶ್ವಾಸ ಬಿಟ್ಟು ನಾವು ಅದನ್ನು ಬದಲ ಮಾಡ್ತೇವೆ. ಸ್ವಲ್ಪ ಬೇಸರ ಏನು ನಾವು ಜನಗಳಿಗೋಸ್ಕರ ಏನು ಮಾಡಬೇಕು ಅನ್ನೋದು ಅವ್ರನ್ನ ಯಾವ್ದು ಒಳ್ಳೇದು ಅನಿಸುತ್ತೋ ಅದನ್ನ ಮಾಡಿ, ಜನರಿಗೆ ಯಾವ್ದು ಒಳ್ಳೇದು ಅನಿಸುತ್ತೆ ಅದನ್ನು ಮಾಡಿ ನಿಮ್ಗೆ ಅವ್ರು ಯಾವುದೇ ಪಾಪ ಅವ್ರ ಮೇಲೆ ಕಳಿಸಿ ಅವ್ರ ಮೇಲೆ ದ್ವೇಷ ಮಾಡೋದು, ಅವ್ರ ಮೇಲೆ ಯಾರೇ ಆಗಲಿ ಅವ್ರ ಮೇಲೆ ಈ ಅಭಿಪ್ರಾಯ ಹುಟ್ಟಿಸಿದ್ರೆ ಅದನ್ನು ಸುಳ್ಳು ನಮ್ಗೆ ಇಲ್ಲೋಗಿ ಅಲ್ಲೋಗಿ ಅಂತ ಹೇಳಿಲ್ಲ. ನಮ್ಮ ಸ್ವೇಚ್ಛೆಗೆ ಹುಟ್ಟಿದ್ರು ಅವರು ನಮ್ಗೆ ಯಾವ್ದು ಉತ್ತಮ, ನಿಮ್ಗೆ ಯಾವ್ದು ಉತ್ತಮ, ನೀವೆಲ್ಲ ಉತ್ತಮವಾಗಿ ಕೆಲಸ ಮಾಡ್ತಿರೋ ಪರವಾಗಿ ಅಂತ ನಿಮ್ಗೆ ಅನಿಸುತ್ತೋ ಅದನ್ನ ಆಯ್ಕೆ ಮಾಡ್ಕೊಡಿ ಅಂತ ಹೇಳಿದರೆ ಆ ಕೆಲಸ ಮಾಡ್ತೀವಿ. ನಾವು ಇವಾಗಿರೋ ಪಾರ್ಟಿಗಳಲ್ಲಿ 3 ಪ್ರಬಲ ವ್ಯಕ್ತಿಗಳು ಯಾರು ಸುಧಾಕರ್ ಸಂಸ್ಥೆ ಯಾರು ಕಾಣಿಸ್ತಿಲ್ಲ, ಕಾಣಿಸ್ತಿಲ್ಲ. ಅದಕ್ಕೆ ನಾವು ನಮ್ಮ ಆಯ್ಕೆ ಇರೋದೇ ನಮ್ಮ ಶಾಸಕ ಜೆಡಿಎಸ್ ಪಕ್ಷ ಅಲ್ಲಿ ಏನೋ ಹಳ್ಳಿಗಳಿದೆಯಾ ನನಗೆ ಗೊತ್ತಿಲ್ಲ. ನಮ್ಮ ಪ್ರದೇಶ ಒಂದು ಕಡೆ ಯಾವುದು ಜೆಡಿಎಸ್ ಪಕ್ಷ ಅನ್ನೋದು ಇಲ್ಲ ಸರ್, ನಗರ ಪ್ರದೇಶಗಳಲ್ಲಿ ಇಲ್ಲ. ಭರವಸೆ ಕೊಡ್ತೀರಾ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್, ಎಲ್ಲ ಸೇರಿ ಎಲ್ಲ ಸೇರಿ ನಮಗೆಲ್ಲ ನಮ್ಮ 90% ಏನು ಇದ್ದೀವಿ ಎಲ್ಲರೂ ನಮ್ಮ ಕಡೆ ವ್ಯವಸ್ಥೆ ಅದೇನಾಗುತ್ತೆ ಚುನಾವಣೆ. 3 ಇವಾಗ ನೀವು ಕೇವಲ ಅಭಿವೃದ್ಧಿಗೋಸ್ಕರ ಬಂದಿರೋದು ಸರ್, ಯಾವ ನಿಮಗೆ ನಮ್ಮ ಜನರು ನಾವೇನು ಮುಂದೆ ನಾವು ಬಂದು ರಾತ್ರಿ ಕಳಿಸ್ತೀವಿ.
ಎಲ್ಲ ನಮ್ಮ ಹಣದಲ್ಲಿ ಎಲ್ಲ ಜನರನ್ನ ಎಲ್ಲ ನಾಗರಿಕರನ್ನ ಅಭಿಪ್ರಾಯ ತಗೊಂಡು ಸಾವಿರಾರು ಜನ ಎಲ್ಲ ಮಾಡಿ ಕೊಡಿ ಎಲ್ಲರೂ ಕರ್ಕೊಂಡು ಬಂದು ಎಲ್ಲರೂ ಹೇಳಿ ಎಲ್ಲ ಅಭಿಪ್ರಾಯ ತಗೊಂಡು ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಯಾರು ನಾವು ಮುಚ್ಚೆ ಮುರಿಯುತ್ತೋ ಆ ಜನರಿಗೆ ಏನು ಮಾಡಿಲ್ಲ, ನೇರವಾಗಿ ಮಾಡ್ತಾ ಇದ್ದೀವಿ, ನೇರ ರಾಜಕಾರಣ ಮಾಡಿ ಎಲ್ಲ ಜನರ ಅಭಿಪ್ರಾಯ ತಿಳ್ಕೊಂಡು ಸಾರ್ವಜನಿಕರ ಮುಂದೆನೇ ನಾವಿದ್ದೀವಿ. ಇನ್ನು ಚುನಾವಣೆ ನಡೆಯಲು 13 ದಿನ ಇದೆ. ಅಷ್ಟರೊಳಗೆ ಇನ್ನೇನು ಬದಲಾವಣೆಗಳಾಗುತ್ತೋ, ಯಾರು ಯಾವ ಯಾವ ಪಾರ್ಟಿಗೆ ಜಂಪ್ ಆಗ್ತಾರೋ ಕಾದು ನೋಡಬೇಕಿದೆ. ಡಿ ದೇವರಾಜ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಮಂಜುನಾಥ್ ವೆಲ್ಫೇರ್ ಫೌಂಡೇಶನ್ ಕಚೇರಿಯಲ್ಲಿ ಬಿಎಸ್ಪಿ ಪಕ್ಷವು ಪಕ್ಷೇತರ ಅಭ್ಯರ್ಥಿ ಮಂಜುನಾಥ್ ಅವರಿಗೆ ಬೆಂಬಲ ಸೂಚಿಸಲು ಸಭೆ ನಡೆಸಿದರು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ 3-4 ವರ್ಷಗಳಿಂದ ದೇವನಹಳ್ಳಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ವೆಲ್ಫೇರ್ ಮಂಜುನಾಥ ಎಂದು ಗುರುತಿಸಿಕೊಂಡಿರುವ ಸಮಾಜ ಸೇವಕ ಮಂಜುನಾಥ್ ರವರ ಸಮಾಜ ಸೇವೆಯನ್ನು ಗುರುತಿಸಿ ನಮ್ಮ ಹೈಕಮಾಂಡ್ ಸೂಚನೆ ಮೇರೆಗೆ ಬೆಂಬಲ ಸೂಚಿಸಲು ಇಂದು ತೀರ್ಮಾನಿಸಿ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ವಿ ಮಂಜುನಾಥ್ ರವರು ಮಾತನಾಡಿ, ನನಗೆ ಬಹುಜನ ಸಮಾಜ ಪಾರ್ಟಿಯ ಮುಖಂಡರು ಬೆಂಬಲ ಸೂಚಿಸಿರುವುದು ಆನೆ ಬಲವನ್ನಂತಾಗಿದೆ. ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಹಾಗೂ ಇಂತಹ ವ್ಯಕ್ತಿ ಕ್ಷೇತ್ರಕ್ಕೆ ಅನಿವಾರ್ಯ ಎಂದು ಪರಿಗಣಿಸಿ ನನಗೆ ಸಂಪೂರ್ಣ ಬೆಂಬಲ ನೀಡುತ್ತಿರುವುದಕ್ಕೆ ಧನ್ಯವಾದ ಎಂದು ತಿಳಿಸಿ ನನ್ನ ಕ್ರಮ ಸಂಖ್ಯೆ 10 ಕಪ್ಪಿನ ರೈತ ಚಿಹ್ನೆಗೆ ತಮ್ಮ ಅಮೂಲ್ಯವಾದ ಮತ ನೀಡಬೇಕೆಂದು ಮನವಿ ಮಾಡಿದರು. ಜೊತೆಯಲ್ಲಿದೆ, ನಾವು ಎಷ್ಟು ದಿನ ಆನೆ ನೋಡ್ತಾ ಇದ್ದೀವಿ, ಬಟ್ ಆನೆ ನಮ್ಮ ಜೊತೆಲಿತ್ತು. ಇವತ್ತು ನಮ್ಮ ವಿಷಯ, ಇವತ್ತು ನಮ್ಮ ಕೆಲಸ ಕಾರ್ಯಗಳನ್ನು ನೋಡ್ಬಿಟ್ಟು ನಮ್ಮ ಒಂದು ಪಕ್ಷೇತರ ಅಭ್ಯರ್ಥಿಯನ್ನು ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಗುರುತಿಸ್ಬಿಟ್ಟು ನಮಗೆ ಒಂದು ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಬಿಎಸ್ಪಿ. ಇದು ತುಂಬ ಒಂದು ಸಂತೋಷದ ವಿಷಯ. ಇದೇ ಥರ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕು ಜನತೆ ಒಂದು ಮತವನ್ನು ಕೊಡ್ತಾರಂತೇಳಿ ನಾವನ್ನು ಭಾವಿಸ್ತಾ ಇದ್ದೀವಿ. ಈ ಮೇ 10 ನಮ್ಮ ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ನಿಂತ್ಕೊಳ್ತಾ ಇದ್ದೀವಿ, ನಿಂತ್ಕೊಂಡಿದ್ದೀವಿ. ನಮ್ಮ ಗುರುತು ಕಬ್ಬಿನ ರೈತ ಆಗಿರುತ್ತದೆ. ಒಂದು ನಮ್ಮ ತಾಲೂಕು ಜನತೆಗೆ ಒಂದೇ ರಿಕ್ವೆಸ್ಟ್ ಹೇಳ್ತಾ ಇರೋದು, ಗುರುತು ಕೆಲಸ ಮಾಡಂತವ್ರಿಗೆ ಗುರುತಿಸಿಕೊಂಡು ಹೋಗ್ಬಿಟ್ಟು ಮತವನ್ನು ಸಲ್ಲಿಸಬೇಕು ಅಂತೇಳಿ ನಾನೊಂದು ಕೈ ಮುಗಿದು ತಮ್ಮೆಲ್ಲರನ್ನ ಮತ ಬಂಧುಗಳನ್ನು ಕೇಳ್ತಾ ಇದ್ದೀನಿ. ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಕೊಟ್ಟು ಗೆಲ್ಲಿಸಬೇಕು ಅಂತೇಳಿ. ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಮುಖಂಡ ನರಸಿಂಹರಾಜು ಮಾತನಾಡಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚಿರಪರಿಚಿತರಾದ ವೆಲ್ಫೇರ್ ಮಂಜುನಾಥ್ ರವರು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಜನಮನ್ನಣೆ ಪಡೆದಿದ್ದಾರೆ. ಅವರನ್ನು ಬೆಂಬಲಿಸಲು ತೀರ್ಮಾನಿಸಿದ್ದು, ಈವರೆಗೂ ಕ್ಷೇತ್ರದಲ್ಲಿ ಬಂದಿರುವ ಆಕಾಂಕ್ಷಿಗಳು ಅಧಿಕಾರದ ಆಸೆಗೆ ವಿನಃ ಕ್ಷೇತ್ರದ ಅಭಿವೃದ್ಧಿಗಾಗಿ ಬಂದಿಲ್ಲ. ಆದರೆ ಮಂಜುನಾಥ್ ರವರು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಬಡವರಿಗೆ ಅನುಕೂಲ ಮಾಡಿರುವುದನ್ನು ಗುರುತಿಸಿ ಬಹುಜನ ಸಮಾಜ ಪಕ್ಷ ಬೆಂಬಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ನಾವು ಈಗಿರ್ಬೇಕಾಗಿದ್ರೆ ನಾವು ಇಲ್ಲಿ ಯೋಚನೆ ಮಾಡಿದ್ದೇನಂತಂದ್ರೆ, ಸುಮಾರು 2-3 ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಪ್ರತಿ ಹಳ್ಳಿ ಮೂಲೆಗಳಲ್ಲೆಲ್ಲೂ ಇವರು ನಮ್ಮ ಸ್ವತಂತ್ರ ಅಭ್ಯರ್ಥಿ ಆಗಿರುವ ಮಂಜುನಾಥ್ ಅವರು, ವೆಲ್ಫೇರ್ ಮಂಜುನಾಥ್ ಅವರು ತುಂಬಾ ಸಮಾಜ ಸೇವೆಯನ್ನು ಮಾಡಿರೋದು ನಮಗೆ ಕಂಡು ಬಂತು. ಸಮಾಜ ಸೇವೆಯನ್ನು ಮಾಡ್ತಾ ಇರೋದು, ಒಳ್ಳೆ ಕೆಲಸಗಳು ಮಾಡ್ತಾ ಇರೋದು ಕಂಡು ಬಂತು. ಇಲ್ಲಿಗೆ ನಮ್ಮ ದೇವನಹಳ್ಳಿ ತಾಲೂಕು ಬಂದಿರೋ ಯಾವುದೇ MLAಗಳು ಸಮಾಜ ಸೇವೆಯನ್ನ ಮಾಡಕ್ಕೆ ಪ್ರಾರಂಭ ಮಾಡಲಿಲ್ಲ. ಬಂದಿರೋರೆಲ್ಲ ಅಧಿಕಾರಕ್ಕಾಗಿ ಬಂದವರು. ಸೊ ಆದ್ರೆ ಇವ್ರು ಇಲ್ಲಿ ಬಂದು ಬಡವರಿಗೆ ಬಡವರ ಸೇವೆ ಮಾಡ್ತಾ ಇದ್ರು, ಮತ್ತೆ ಆಂಬ್ಯುಲೆನ್ಸ್ಗಳು ಅವು ಇವೆಲ್ಲ ಆರೋಗ್ಯಕ್ಕೆ ಸ್ಪಂದಿಸ್ತಾ, ಮತ್ತೆ ವಿದ್ಯಾಭ್ಯಾಸಕ್ಕೆ ಸಣ್ಣ ಪುಟ್ಟ ಸಹಾಯವನ್ನು ಬಡವರಿಗೆ ಮಾಡ್ತಾ ಇರೋದ್ರ ನೋಡಿದ್ರೆ ಈ ಒಂದು ತಾಲೂಕಿನಲ್ಲಿ ಒಂದು ಆಶಾಕಿರಣ ಬಂದಂಗೆ ಆಗಿದೆ ಇವರು. ಹಂಗಾಗಿ ಇವ್ರನ್ನ ಇವ್ರ ಸೇವೆಯನ್ನು ಗಮನಿಸಿ, ಇವ್ರ ಸಮಾಜ ಸೇವೆಯನ್ನು ಗಮನಿಸಿ, ಒಬ್ಬ ಯುವ ನಾಯಕ ಒಂದು ಈ ಸಮಾಜ ಸೇವೆ ಮಾಡೋದಕ್ಕೆ ನಮ್ಮ ತಾಲೂಕಿಗೆ ಬಂದಿದ್ದಾನಂದ್ರೆ ಅವ್ರಿಗೆ ಸಹಕರಿಸಂತ ಒಂದು
ಮನೋಭಾವ ನಮಗೂ ಇರಬೇಕು. ಮತ್ತೆ ಇವ್ರು ಇಂಥ ನಾಯಕರು ಇಲ್ಲಿ ಅವಶ್ಯಕತೆ ಇದೆ ಅಂತ ಮನಗಂಡು ನಾವು ಬಹುಜನ ಸಮಾಜ ಪಕ್ಷದಿಂದ ಮಂಜುನಾಥ್ ಅವರನ್ನ ಬೆಂಬಲಿಸಬೇಕು ಅಂತ ಹೇಳಿ ರಾಜ್ಯ ಸಮಿತಿಯವರು ನಮಗೆ ಈಗ ಫೈನಲ್ ಆಗಿ ಒಂದು ಡಿಸಿಷನ್ ತಗೊಂಡು. ಈ ಸಂದರ್ಭದಲ್ಲಿ ಬಿಎಸ್ಪಿ ಪಕ್ಷದ ಜಿಲ್ಲಾ ಮುಖಂಡರು, ತಾಲೂಕು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿ ಪಕ್ಷೇತರ ಅಭ್ಯರ್ಥಿ ಮಂಜುನಾಥ್ ಅವರಿಗೆ ಬೆಂಬಲಿಸುವುದಾಗಿ ಶಾಲು ಹಾಕಿದ್ರು. ವಿನಯ್ ಎಂ, ಪ್ರಗತಿ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ತಾಲೂಕು ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಈ ಕುರಿತ ಒಂದು ವರದಿ ಇದೆ ನೋಡಿ. ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆರೋಹಳ್ಳಿಯ ಸುಮಾದೇವಿ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ತಿಮ್ಮಹಳ್ಳಿ ಗ್ರಾಮದ ಮನೋಹರ್ ಅವಿರೋಧವಾಗಿ ಆಯ್ಕೆಯಾದರು. ಆರೋಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಟ್ಟು 12 ಸದಸ್ಯರ ಬಲ ಹೊಂದಿದ್ದು ಕಾಂಗ್ರೆಸ್ ಬೆಂಬಲಿತ 11 ಮತ್ತು ಜೆಡಿಎಸ್ ಬೆಂಬಲಿತ 1 ಸದಸ್ಯರುಗಳಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷರ ಪರಿಶಿಷ್ಟ ಜಾತಿಗೆ ಮೀಸಲಿತ್ತು. ಹಾರೋಹಳ್ಳಿ ಗ್ರಾಮದ ಮುಖಂಡ ರಘು ಮಾತನಾಡಿ, ಕಳೆದ 2 ಬಾರಿಯಿಂದ ಕಾಂಗ್ರೆಸ್ ವಶದಲ್ಲಿರುವ ಗ್ರಾಮ ಪಂಚಾಯಿತಿ ಈ ಬಾರಿ ಅಲ್ಲದೆ ಮುಂದೆಯೂ ಕಾಂಗ್ರೆಸ್ ತೆಕ್ಕೆಯಲ್ಲೇ ಉಳಿಸಿಕೊಳ್ಳುತ್ತೇವೆ. ಪಕ್ಷಾತೀತವಾಗಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಅನುದಾನ ಹಂಚಿ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ. ರಾಜಕೀಯ ಚುನಾವಣೆಗೆ ಮಾತ್ರ ಸೀಮಿತಗೊಳಿಸಿ ಉಳಿದಂತೆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುವುದಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಸಮಾರಂಭ ಆಯಿತು ಮತ್ತು ಚುನಾವಣೆ ನಡೆಯಿತು. ಅದರಲ್ಲಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸುಮಾ ಮಂಜುನಾಥರು ಆಯ್ಕೆ ಆಗಿದ್ದಾರೆ, ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಮನೋಹರ್ ಅವರು ತಿಮ್ಮಳ್ಳಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಒಟ್ಟು 12 ಸ್ಥಾನಗಳಿಗೆ ಫೆಬ್ರವರಿ 28 ಚುನಾವಣೆಯನ್ನು ನಡೆದಿತ್ತು. ಈ ಚುನಾವಣೆ ನಡೆದು ಈಗ ಒಂದು ಅಧ್ಯಕ್ಷರ ಆಯ್ಕೆ ಆಗಿ ಅವಿರೋಧವಾಗಿ ಸುಮಾ ಮಂಜುನಾಥ್ ಮತ್ತು ಮನೋಹರ್ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಎಲ್ಲ ಸಾರ್ವಜನಿಕ ಅಭಿವೃದ್ಧಿಗೆ ಶ್ರಮಿಸಬೇಕು. ನಾಳೆ ನಮ್ಮ ಊರಿನ ಮೂಲಭೂತ ಸೌಕರ್ಯಗಳ ಕಡೆ ಗಮನ ಕೊಡಬೇಕು. ಈ 2ನೇ ಬಾರಿಗೆ ನಾವು ಈ ಒಂದು ಪಂಚಾಯತಿನ ನಮ್ಮ ಕಾಂಗ್ರೆಸ್ ಬೆಂಬಲಿತವಾಗಿರ್ತಕ್ಕಂಥ ಇದನ್ನು ನಾವು ಪಡ್ಕೊತಾ ಇದ್ದೀವಿ 2ನೇ ಬಾರಿಗೆ. ಇದನ್ನು 3ನೇ ಬಾರಿಗೆ ನೆಕ್ಸ್ಟ್ ಇದರಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಮಾಡಿ ನಾವು 12 ಸ್ಥಾನಗಳನ್ನು ನೆಕ್ಸ್ಟ್ ಗೆಲ್ಲಬೇಕು ಅಂತ. ಈ ವರ್ಷ 1 ಸ್ಥಾನ ನಾವು ಒಂದು ಸ್ಥಾನ ಕಳ್ಕೊಂಡಿದ್ವಿ. ಮುಂದಿನ ಬಾರಿಗೆ 12 ಸ್ಥಾನ ಕಳಿಸ್ಬೇಕು. ಆ ಗಳಿಸೋದಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕುಡಿಯೋ ನೀರಾಗ್ಬೋದು ಮತ್ತು ಸ್ವಚ್ಛತೆ ಬೆಳಕು ಮತ್ತು ನೈರ್ ಮೇಲೆ ಎಲ್ಲದ ಕಡೆ ನಾವು ಗಮನ ಕೊಡ್ತೀವಿ ಹೆಚ್ಚಿನಾಗಿ ಅಂತ ಹೇಳ್ತೀನಿ. ನೂತನ ಅಧ್ಯಕ್ಷೆ ಸುಮಾದೇವಿ ಮಂಜುನಾಥ್ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿ ಮಾದರಿ ಪಂಚಾಯಿತಿ ಮಾಡಲು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಇನ್ನು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕೆಸಿ ಮಂಜುನಾಥ್, ಕನ್ನಮಂಗ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಕಾಂತ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಮುಖಂಡರಾದ ನಂದಿನಿ, ಚಂದ್ರಪ್ಪ, ಚಂದೇನಹಳ್ಳಿ ಮುನಿಯಪ್ಪ, ಇನ್ನು ಅನೇಕ ಮುಖಂಡರು ಆಗಮಿಸಿ ಅಭಿನಂದಿಸಿದರು. ವಿನಯ್ ಎಂ, ಪ್ರಗತಿ ಟಿವಿ, ದೇವನಹಳ್ಳಿ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ. ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಮತಭೇಟೆಗಾಗಿ ಆಗಮಿಸಿ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಒಂದು ದುರ್ಗಮ
ಅಂತ ಇದು ದೇವಸ್ಥಾನ ಇದೆ ಮಧುರ ಒಂದು ಆ ದೇವಸ್ಥಾನ ಜಾಗ ಮತದಾನಕ್ಕೆ ಕೇವಲ 12 ದಿನ ಬಾಕಿ ಇರುವಂತೆ ಅಭ್ಯರ್ಥಿಗಳು ಮತಬೇಟೆ ಜೋರಾಗಿದ್ದು ತಾಲೂಕಿನ ಪ್ರತಿಯೊಂದು ಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಮತದಾರರ ಮನ ಒಲಿಸಿ ತಮಗೆ ಮತ ಹಾಕಿ ಜಯಶೀಲರನ್ನಾಗಿ ಮಾಡಲು ಕೋರುತ್ತಿದ್ದು ಅಂತೆಯೇ ಇಂದು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಮತಯಾಚನೆ ಮಾಡಿದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸಲು ಉಚಿತವಾಗಿ ಅವಕಾಶ ಕಲ್ಪಿಸುತ್ತೇವೆ. 2,000 ಯೂನಿಟ್ ವಿದ್ಯುತ್ ಹಾಗೂ ಉಚಿತ ಅಕ್ಕಿ, ಹೀಗೆ ಎಲ್ಲವನ್ನ ಸಾರ್ವಜನಿಕರ ಅನುಕೂಲಕ್ಕೆ ತಕ್ಕಂತೆ ಪ್ರಣಾಳಿಕೆಯನ್ನ ರೂಪಿಸಿದ್ದು ರಾಜ್ಯದಲ್ಲಿ ಮತ್ತು ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಗೆಲ್ಲಿಸಬೇಕು ಮತ್ತು ಸಾರ್ವಜನಿಕರಿಗೆ ನೀಡಿದ ಸೌಲಭ್ಯಗಳನ್ನ ಪಡೆಯಬೇಕು ಎಂದು ತಿಳಿಸಿದರು. ವಿದ್ಯುಚ್ಛಕ್ತಿ ಮನ್ನಾ ಮಾಡಿದ್ದಾರೆ. ಮಕ್ಕಳು ಯಾರು ಪದವಿದಾರರಿದ್ದಾರೆ ಅವರು 3,000 ಡಿಪ್ಲೊಮಾವರೆಗೆ 1,500 5 ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇತಿಹಾಸದಲ್ಲಿ ಸ್ವತಂತ್ರ ಭಾರತದಲ್ಲಿ ಒಂದು ಪಕ್ಷ ರೈತರ ಪರ, ಬಡವರ ಪರ, ಸಾಮಾನ್ಯ ಜನರ ಪರ ಇದೆ ಅನ್ನೋದಕ್ಕೆ ಇದು ಸಾಕ್ಷಿಭೂತವಾಗಿದೆ. ಪಕ್ಷದ ಅಧ್ಯಕ್ಷರಾದಂತಹ ನಮ್ಮ ಸನ್ಮಾನ್ಯ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಹರಿಪ್ರಸಾದ್ ಅವರು, ವೀರಪ್ಪ ಮೊಯ್ಲಿ ಅವರು, ನಾವು ಎಲ್ಲ ಒಟ್ಟಿಗೆ ಇವತ್ತು ಸೇರಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದರ ಮುಖಾಂತರ ಸರ್ವ ಜನರಿಗೂ ಕೂಡ ಸಮಪಾಲು ಅಂತ ಹೇಳಿ ಕಟ್ಟುಕಡೆ ವ್ಯಕ್ತಿಗೂ ಕೂಡ ಸಮಾನವಾದ ಸೌಲಭ್ಯ ಕೊಡಬೇಕಂತ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲಿ ಕೂಡ ದಳವನ್ನು ತೊರೆದು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಕೊಳ್ತಾ ಇದ್ದಾರೆ. ಆದರೆ ತಮ್ಮಲ್ಲಿ ಕಳ್ಕೊಳ್ಳಿಂದ ಪ್ರಾರ್ಥನೆ ಮಾಡ್ತೀನಿ, ಈ ಭಾಗದಲ್ಲಿ ಕೂಡ ದೇವನಹಳ್ಳಿ ಮತಕ್ಷೇತ್ರದಲ್ಲಿ ತಾವು ನನಗೆ ಆಶೀರ್ವಾದ ಮಾಡಬೇಕು. ನಾನು ದೇವನಹಳ್ಳಿ ತಾಲೂಕಿನ ಚನ್ನಹಳ್ಳಿ ಗ್ರಾಮದ ನಮ್ಮ ತಾಯಿ ತವರೂರು. ನಾನು ಹುಟ್ಟಿ ಬೆಳೆದಿದ್ದು ದೇವನಹಳ್ಳಿ ತಾಲೂಕು ಚನ್ನಹಳ್ಳಿ ಗ್ರಾಮ. ಎಲ್ಲ ಹಿರಿಯರು ಬಚ್ಚೇಗೌಡರು, ರಾಮಣ್ಣರು. ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಶಾಂತಕುಮಾರ್, ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಲೋಕೇಶ್, ಮಹಿಳಾ ಘಟಕದ ರಾಧಾರೆಡ್ಡಿ, ಶಶಿಕಲಾ, ನಾಗೇಶ್, ನಾಗೇಗೌಡ, ಇನ್ನು ಹಲವಾರು ಇದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ. ತಾಲೂಕಿನ ಮತದಾರರು ಶೇಕಡ 100% ಮತದಾನವನ್ನು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಜಾಗೃತಿಯನ್ನು ಮೂಡಿಸಲು ಪಟ್ಟಣದ KRCTC ಬಸ್ ನಿಲ್ದಾಣದಲ್ಲಿ ರಂಗೋಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಅತಿ ಹೆಚ್ಚು ಮತದಾನ ಮಾಡಿಸುವ ನಿಟ್ಟಿನಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಬಸ್ ನಿಲ್ದಾಣದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಮತದಾನ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಕಳೆದ ಬಾರಿಗಿಂತಲೂ ಈ ಬಾರಿ ಹೆಚ್ಚಿನ ಮತದಾನವನ್ನ ಮಾಡಬೇಕು. ತಾಲೂಕು ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಹಲವು ರೀತಿಯ ಜಾಗೃತಿ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಮಾಡುತ್ತಿದೆ. ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿ ವರ್ಗ, ಸಿಬ್ಬಂದಿ ವರ್ಗ ಮತ್ತು ಹಲವು ಸ್ವಸಹಾಯ ಸಂಘದ ಮಹಿಳೆಯರು ಆಗಮಿಸಿ ಅಂದ ಚಂದದ ರಂಗೋಲಿಯನ್ನ ಬಿಡಿಸಿ ಅದರ ಮುಖೇನ ಪ್ರತಿಯೊಬ್ಬರು ಕೂಡ ಮತದಾನವನ್ನ ಮಾಡಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಪರಮೇಶ್ ಕುಮಾರ್ ತಿಳಿಸಿದರು. CPR ಮತ್ತು ಬೇಸಿಕ್ ಲೈಫ್ ಸಪೋರ್ಟ್ ಏನಂತ ಅಂತ ಬಹಳ ಇಂಪಾರ್ಟೆಂಟ್. ಏನಾದರೂ ಒಂದು ಎಮರ್ಜೆನ್ಸಿ ಆದರೆ ಅವರನ್ನು ಹೆಂಗೆ ಬದುಕಿಸೋದು ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಪಂಚಾಯತಿಯಿಂದ ವಾಟರ್ಮೆನ್ಗಳು, PDOಗಳು ಮತ್ತು ಎಲ್ಲ ಸಿಬ್ಬಂದಿಗಳು ಬಂದು ಆ ಒಂದು ತರಬೇತಿಯನ್ನು ಪಡೆದಿದ್ದಾರೆ. ಅದು ಒಂದು ಸ್ವೀಪ್ ಕಾರ್ಯಕ್ರಮದ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಮತ್ತು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ.
ಎಸ್ ಖಂಡಿತವಾಗ್ಲೂ ನೋಡಿದೆ ನೋಡಿ, ಈ ಒಂದು ಎಷ್ಟು ಆಕರ್ಷಣೆ ಇದೆ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನರು ನೋಡ್ತಾ ಇದ್ದಾರೆ ಇದನ್ನು. ಇದರಿಂದ ಹಲವಾರು ಈ ಥರ ನಾನಾ ಚಟುವಟಿಕೆಗಳನ್ನ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ನಾವು ಗ್ರಾಮ ಪಂಚಾಯಿತಿಯಿಂದ ಆಗಮಿಸಿ ಸಾರ್ವಜನಿಕರಿಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುತ್ತಿದ್ದೇವೆ. ರಂಗೋಲಿಯನ್ನ ನೋಡಲು ನೂರಾರು ಜನರು ಇಲ್ಲಿ ಆಗಮಿಸಿದ್ದು ಅವರೆಲ್ಲರಿಗೂ ಕೂಡ ಮತದಾನದ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ತಿಳಿಸಿದರು. ಜನರಲ್ಲಿ ಹಳ್ಳಿ ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೋಸ್ಕರ ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ರಂಗೋಲಿಗಳು ಬಿಡಿಸ್ತಾ ಇರೋದು. ಜನ ಒಳ್ಳೆ ವೋಟ್ ಮಾಡುವಾಗ ಜಾಗೃತಿಯಿಂದ ಮಾಡಲಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದು ಸರ್ ಇಲ್ಲಿ ನಮಗೆ ರಂಗೋಲಿಯನ್ನು ಬಿಡಿಸೋಕ್ಕೆ ಹೇಳ್ತಾ ಇದ್ದೀವಿ. ಸಂಘದ ಮಹಿಳೆಯರಿಗೆಲ್ಲ ಹೇಳ್ತಾ ಇದ್ದೀವಿ, ನಾವು ಹಳ್ಳಿ ಹಳ್ಳಿಗಳಿಗೂ ಹೋಗಿ ಫೀಲ್ಡ್ ವರ್ಕ್ ಇರೋದ್ರಿಂದ ಹಳ್ಳಿ ಹಳ್ಳಿಗಳಿಗೂ ಹೋಗಿ ನಾವು ಜನಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಸರ್, ಈ ಥರ ಮಾಡಬೇಕು, ಯಾಕೆ ಮನೇಲಿ ಕೂತ್ಕೋತೀರಾ, ಬನ್ನಿ ವೋಟ್ ಮಾಡಿ ಅಂತ ಹೇಳಿ. ಇನ್ನು ಇದೇ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಶೋಭಾ, ಯೋಜನಾಧಿಕಾರಿ ಇಂದ್ರೇಶ್, ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಜರಿದ್ದರು. ಸಂಜಯ್, ಪ್ರಗತಿ ಟಿವಿ, ಗುಬ್ಬಿ. ಇಂದು ವೀರಶೈವ ಸಮಾಜದ ವತಿಯಿಂದ ಬಿಜೆಪಿ ಅಭ್ಯರ್ಥಿ ಮಸಾಲೆ ಜೈರಾಮ್ ಅವರ ಮತಯಾಚನೆ ಸಭೆ ಮಾಡಲಾಯಿತು. ಒಬ್ಬ ಸಜ್ಜನ ರಾಜಕಾರಣಿ ಹೇಗಿರ್ಬೇಕು ಅದು ವಿಶೇಷ, ವೀರಶೈವ ಲಿಂಗಾಯತ ಸಮಾಜದ ರಾಜಕಾರಣಿ ಯಾವ ರೀತಿರ್ಬೇಕು ಅನ್ನೋ ಮಾದರಿ ರಾಜಕಾರಣಿಯಾಗಿ ಹೈದರಾಬಾದ್ ಬೆಂಗಳೂರಿಗೆ ಬಂದು ಅಲ್ಲಿಂದ ಅವರು ಬೆಳಗ್ಗೆ ಒಂದು ಸಭೆ ಕುಣಿಗಲ್ನಲ್ಲಿ. ಗುಬ್ಬಿ ತಾಲೂಕಿನ ದುಂಡಾ ಗ್ರಾಮದ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಅಭ್ಯರ್ಥಿ ಮಸಾಲ ಜೈರಾಮ್ ಪರ ಮತಯಾಚನೆ ವೀರಶೈವ ಸಮಾಜದ ಸಭೆಯಲ್ಲಿ ಮಾಡಲಾಯಿತು. ನಮ್ಮ ಲಿಂಗಾಯತ ವೀರಶೈವ ಲಿಂಗಾಯತ ಸಮುದಾಯ ಸೇರಿದ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯಲಿಕ್ಕೆ ಮತ್ತೆ ಉದ್ಯೋಗ ವೀರಶೈವ ಲಿಂಗಾಯತ ಸಮಾಜವನ್ನು ಅತ್ಯಂತ ಗೌರವಯುತ ನಡೆಸಿಕೊಳ್ಳುವ ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ 68 ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ನೀಡಿದ್ದು, ಯಡಿಯೂರಪ್ಪ ಅವರನ್ನು 4 ಬಾರಿ ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ, ಜಗದೀಶ್ ಶೆಟ್ಟರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು ಅಲ್ಲದೆ ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನು ಕೇಂದ್ರ ಸರ್ಕಾರದ ಸಂಪುಟದಲ್ಲಿ ಸ್ಥಾನ ನೀಡಿ ಮಂತ್ರಿ ಮಾಡಿದೆ. ರಾಜ್ಯದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ 68 ಮಂದಿ ಲಿಂಗಾಯತ ಮಂದಿಗೆ ಟಿಕೆಟ್ ಘೋಷಣೆ ಮಾಡಿದೆ. ಆದರೆ ಅದೇ ಕಾಂಗ್ರೆಸ್ ಪಕ್ಷ ಕೇವಲ 47 ಮಂದಿಗೆ ಟಿಕೆಟ್ ನೀಡಿದೆ. ಈ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ ಮತಗಳೇ ನಿರ್ಣಾಯಕವಾಗಿದ್ದು, ಈ ಸಭೆಯಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರು ತಮ್ಮ ಅಕ್ಕಪಕ್ಕದ ಮನೆಯ ಬಂಧುಗಳನ್ನು ಮಾತನಾಡಿಸಿ ಮನವೊಲಿಸಿ ಬಿಜೆಪಿ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವ ಪ್ರಯತ್ನವನ್ನು ಮಾಡುವಂತೆ ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖೂಬಾ ತಿಳಿಸಿದರು. ಆ ಕಾರಣಕ್ಕಾಗಿ ಇವತ್ತು ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು 4 ಸಾರಿ ಮುಖ್ಯಮಂತ್ರಿಗಳನ್ನು ಮಾಡಿದ್ರು, ಜಗದೀಶ್ ಶೆಟ್ಟರ್ ಅವರನ್ನು ಮುಖ್ಯಮಂತ್ರಿಗಳಾಗಿ ಮಾಡಿದ್ರು, ಬಸವರಾಜ ಬೊಮ್ಮಾಯಿಯವರನ್ನು ಮುಖ್ಯಮಂತ್ರಿಗಳಾಗಿ ಮಾಡಿದ್ರು. ನಾನೇ ಈಗ ನೀವು ಸಾಮಾನ್ಯ ಕಾರ್ಯಕರ್ತನನ್ನು ಕೇಂದ್ರ ಮಂತ್ರಿಯಾಗಿ ಮಾಡಿದ್ರು. ಮತ್ತು ಈ ಒಂದು ಕಳೆದ ಚುನಾವಣೆ ಅಂದರೆ ಈ ಬರುವಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ ಹೊಸಮುಖಗಳಿಗೆ ಹಳೆಮುಖಗಳಿಗೆ ಸುಮಾರು 68 ವೀರಸೇವೆ ಲಿಂಗಾಯತರಿಗೆ ಟಿಕೆಟನ್ನು ಕೊಟ್ಟಿದೆ. ಅದೇ ಕಾಂಗ್ರೆಸ್ ಪಕ್ಷ ವೀರಸೇವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾದಂಥ ಶಾಮೂರು ಶಿವಶಂಕರಪ್ಪನವರು, ಕಾರ್ಯದರ್ಶಿಗಳಾದ ಈಶ್ವರ್ ಖಂಡ್ರೆ ಅವರು, ಎಂ ಬಿ ಪಾಟೀಲ್ರು ಎಲ್ಲರೂ ಕಾಂಗ್ರೆಸ್ಸಿನ ವರಿಷ್ಠರಿಗೆ ಹೋಗಿ ಮನವಿಯನ್ನು ಕೊಟ್ಟರು ನಮ್ಮ ಸಮಾಜಕ್ಕೆ ಒಂದು 60-70 ಸೀಟ್ಗಳನ್ನು ಕೊಡಿ ಅಂತ. ಆದರೆ ಕೊಟ್ಟಿರೋದು ಕೇವಲ 47 ಮಾತು. ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ವೀರಶಿವ ಲಿಂಗಾಯತ ಮುಖಂಡರು ನಮ್ಮ ಸಮುದಾಯಕ್ಕೆ ಇಂತಿಷ್ಟು ಟಿಕೆಟನ್ನು ಕೊಡೋಣ ಅಂತ ಕೇಳುವಂಥದ್ದನ್ನು ನಾನು ಕೇಳಿದೆ. ಆದರೂ ಕೂಡ ಪಕ್ಷದ ವರಿಷ್ಠರು 68 ಸೀಟ್ಗಳನ್ನು ಕೊಟ್ಟು ನಮ್ಮ ಸಂಖ್ಯೆ ಅನುಗುಣವಾಗಿ ನಮಗೆ ಸ್ಥಾನಮಾನ ಮತ್ತು ನಮಗೆ ಆದ್ಯತೆಯನ್ನು ಕೊಟ್ಟಿದ್ದಂಥದ್ದನ್ನು ಕೇವಲ ಭಾರತೀಯ ಜನತಾ ಪಕ್ಷ.
ಹತ್ತು ಜನ್ಮ ನಾನು ಎತ್ತಿ ಬಂದರೂ ಸಹ ಯಡಿಯೂರಪ್ಪನವರ ಋಣ ತೀರಿಸಲಾಗುವುದಿಲ್ಲ. ಯಡಿಯೂರಪ್ಪನವರು ಕೆಜೆಪಿಯಲ್ಲಿ ಟಿಕೆಟ್ ನೀಡಿ ತಂದೆ ಮಗ ಮತಯಾಚನೆ ಮಾಡಿದ್ದರು. ಇವರ ಆಶೀರ್ವಾದದಿಂದಲೇ ನಾನು ಶಾಸಕನಾಗಿದ್ದೇನೆ, ಮುಂದೆಯೂ ಆಗುತ್ತೇನೆ ಎಂದು ಭರವಸೆ ನೀಡಿ ವೀರಶೈವ ಲಿಂಗಾಯತ ಸಮುದಾಯ ಸೇರಿದಂತೆ ಎಲ್ಲ ಸಮುದಾಯಗಳು ಸಹ ನನ್ನ ಜೊತೆಯಲ್ಲಿದ್ದು ನಾನು ಅವರ ಸೇವಕನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. 1,500 ಕೋಟಿಗೂ ಹೆಚ್ಚು ಹಣವನ್ನು ತಾಲೂಕಿನ ಅಭಿವೃದ್ಧಿಗೆ ತಂದಿದ್ದು ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅನುದಾನ ತಂದ ಶಾಸಕನಾಗಿದ್ದು ಮುಂದಿನ ಬಾರಿಯೂ ಸಹ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲು ತಾವೆಲ್ಲರೂ ಸಹಕಾರ ನೀಡಬೇಕೆಂದು ಬಿಜೆಪಿ ಅಭ್ಯರ್ಥಿ ಮಸಲ ಜೈರಾಮ್ ಮನವಿ ಮಾಡಿದರು. ನಮ್ಮ ಲಿಂಗಾಯತ ವೀರಶೈವ ಲಿಂಗಾಯತ ಸಮುದಾಯ ಸೇರಿದ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯಲಿಕ್ಕೆ ಮತ್ತೆ ಉದ್ಯೋಗ ತುರುವೇಕೆರೆ ತಾಲೂಕಿನ ಮನೆ ಮಗನಾಗಿದ್ದು ಜೈರಾಮ್ ಮಾಡಿರುವ ಅಭಿವೃದ್ಧಿ ಕೆಲಸಗಳು ನೋಡಿದಾಗ ಸಂತೋಷವಾಗುತ್ತದೆ. ಈ ಬಾರಿ ಖಂಡಿತವಾಗಿ ಅವರನ್ನು 25,000 ಮತಗಳಿಂದ ಗೆಲ್ಲಿಸಬೇಕು. ಈ ಬಾರಿ ಮಸಾಲೆ ಜೈರಾಮ್ ಗೆದ್ದಲ್ಲಿ ಸಚಿವ ಸ್ಥಾನ ತುರುವೇಕೆರೆ ತಾಲೂಕಿಗೆ ಒಲಿಯುತ್ತದೆ ಎಂಬುದನ್ನು ತಾವ್ಯಾರೂ ಮರೆಯಬಾರದು. ನರೇಂದ್ರ ಮೋದಿ ಅವರ ಆದರ್ಶ ಸಿದ್ಧಾಂತದಿಂದಾಗಿ ಇಂದು ಈ ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿಯತ್ತ ಸಾಗುತ್ತಿದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಿಜೆಪಿ ಪಕ್ಷವಿದ್ದಾಗ ಮಾತ್ರ ನಾವೆಲ್ಲರೂ ಸುಖವಾಗಿರಲು ಸಾಧ್ಯ ಎಂದು ರಾಜ್ಯಸಭಾ ಸದಸ್ಯ ಹಾಗೂ ಚಿತ್ರನಟ ಜಗ್ಗೇಶ್ ತಿಳಿಸಿದರು. ಬಂದ ಮೇಲೆ ಬರೋದಕ್ಕೂ ಏನು ಸಾಮಾನ್ಯವಾಗಿ ಹಿಂಸೆ ಆಗಿಲ್ಲ, ವಿಚಿತ್ರ ಹಿಂಸೆ ಎಲ್ಲ ಬಂತು. ಅಮೆರಿಕ ಅನ್ನೋ ದೇಶ ಏನಿದೆ ಅಲ್ಲಿಗೆ ಅವರಿಗೆ ಪಾಸ್ಪೋರ್ಟೇ ಕೊಡಬಾರದು ಅಂತ ಹೇಳಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಇಡೀ ಅಮೆರಿಕದ ಮೇಲೆ ಒತ್ತಡ ತಂದು ಬಹಳ ಕೆಟ್ಟ ಕೆಟ್ಟ ಅಪರಾಧ. ಇವತ್ತು ನಡೀತಾ ಇದೆ ಯಾತ್ರಾ ಅಪರಾಧ ಅಂದ್ರೆ ನೀವು ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೊಡೆಯೋದು ಬೇಡ ಹೊಡೆಯೋದು ಬೇಡ. ಯಾವುದಾದ್ರೂ ಒಂದು ಸುಳ್ಳಿನ ಸಂಗತಿಯನ್ನ ಮಾಲೆಂದರ ಕೊಡಿಸಿ ಇವನು ಈ ತರ ಅಂತ ಅಪ್ಪಿಸ್ಬಿಟ್ರೆ ಸಾಕು, ಅದನ್ನು ಕೇಳುವಂತ ಕೆಲವು ವರ್ಗದ ನಾಗರಿಕರು ಇದೆ ನಮ್ಮ ಕುಟುಂಬ. ಯಾವುದೋ ಆಕ್ಸಿಡೆಂಟ್ ಆಗುತ್ತೆ ಅದನ್ನ ಎತ್ತಿ ಇವ್ರ ಮೇಲೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ, ತಾಲೂಕು ಅಧ್ಯಕ್ಷ ಮೃತ್ಯುಂಜಯ, ಮಾಜಿ ಶಾಸಕ ನಂಜೇಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉಗ್ರಯ್ಯ, ಮುಖಂಡರಾದ ದುಂಡ ರೇಣುಕಪ್ಪ, ನವೀನ್ ಪೆಟ್ರೋಲ್ ಬಂಕ್ ಕುಮಾರ್ ಸೇರಿದಂತೆ ವೀರಶೈವ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ. ಭಗವಂತ ಅವರಿಗೆ ಒಬ್ಬ ಸಜ್ಜನ ರಾಜಕಾರಣಿ ಹೇಗಿರ್ಬೇಕು, ಅದು ವಿಶೇಷ ವೀರಶೈವ ಲಿಂಗಾಯತ ಸಮಾಜದ ರಾಜಕಾರಣಿ ಯಾವ ರೀತಿ ಇರಬೇಕು ಅನ್ನೋ ಮಾದರಿ ರಾಜಕಾರಣಿ. ಕಾಂಗ್ರೆಸ್ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ಅವರಿಂದ ಅಬ್ಬರದ ಚುನಾವಣಾ ಪ್ರಚಾರವನ್ನ ಮಾಡಲಾಯಿತು. ಎಲ್ಲಿ ಅಂತೀರಾ, ಈ ಸ್ಟೋರಿ ನೋಡಿ. ನಾಡಿನಲ್ಲಿ ಚುನಾವಣೆ ಕಾವು ಬಿಸಿಲೇರಿದೆ. ಉರಿ ಬಿಸಿಲಿನಲ್ಲಿ ಅಭ್ಯರ್ಥಿಗಳ ಮತದಾರರ ಮನ ಗೆಲ್ಲಲು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಇನ್ನು ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ವಕ್ಕಲೇರಿ ಹಾಗೂ ನರಸಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ಬಿರುಸಿನ ಚುನಾವಣೆ ಪ್ರಚಾರ ನಡೆಸಿದರು. ಗ್ರಾಮಗಳಲ್ಲಿ ಮತಭೇಟೆ ನಡೆಸಿದ ಕೊತ್ತೂರು ಮಂಜುನಾಥ್ ಬಿಜೆಪಿಯ 40% ಕಮಿಷನ್ ಸರ್ಕಾರದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ದು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿರುವುದೇ ಡಬಲ್ ಇಂಜಿನ್ ಸರ್ಕಾರಗಳ ಸಾಧನೆ ಎಂದು ವಾಗ್ದಾಳಿ ನಡೆಸಿದರು. ಗ್ರಾಮ ಪಂಚಾಯತ್ ಇವಾಗ ನಮ್ದು ಇವಾಗ ವಕ್ಲೇರ್ ಹೋಗ್ಲಿ ಎರಡು ಪಂಚಾಯತಿ ಮುಗಿದಿದೆ, ನರಸಾಪುರ ಟೌನು ಮುಗಿದಿದೆ, ಆ ಕಡೆಯಿಂದ ನರಸಾಪುರದಿಂದ ಬೆಳ್ಳೂರು ಪಂಚಾಯತಿಗೆ ಹೋಗ್ಬೇಕು ನಿನ್ನ ನೆಕ್ಸ್ಟು. ಇವಾಗ ಎಲ್ಲ ಇದೆಲ್ಲ ಮುಗಿದಿದೆ, ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಹೋಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನಮ್ಮ ಪ್ರಣಾಳಿಕೆಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸು, ಅವರಿರುವಂಥ ಹುಮ್ಮಸ್ಸು ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಸೂಪರಾಗಿದೆ. ಮುಳ್ಬಾಗಲಿಗೆ ಕೋಲಾರಿಗೆ ವ್ಯತ್ಯಾಸ ಏನಂದರೆ ಮುಳ್ಬಾಗಲಲ್ಲಿ ಆ ಅಬ್ಬರ ಸಡಗರ ಸಂಗಡ ಅದು ಬೇರೆ ಲೆಕ್ಕಾಚಾರ, ಹಂಗಿತ್ತು ಅಲ್ಲಿ. ಅದನ್ನು ಇಲ್ಲಿ ನಾನು ಇನ್ನು ಕ್ರಿಯೇಟ್ ಮಾಡಬೇಕು. ಆ ಅಬ್ಬರವನ್ನು ಅಂದರೆ ಜನ ಇದ್ದಾರೆ, ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಮುಳ್ಬಾಗಲಲ್ಲಿ ಬಂದ್ಬಿಟ್ಟು 100 ಜನ ಇದ್ದರು, ಇಲ್ಲಿ 99 ಜನ ಇದ್ದಾರೆ, ಒಬ್ಬರು ಕಮ್ಮಿ ಇದ್ದಾರೆ ಅಷ್ಟೇ. ಇಲ್ಲಿನೂ ಅಲ್ಲಿ ತುಂಬ ಚೆನ್ನಾಗಿದೆ, ಆಲ್ಮೋಸ್ಟ್ ಈಕ್ವಲ್ ಮುಳ್ಬಾಗಲು ಕೋಲಾರು ಈಕ್ವಲ್ ಆಗಿದೆ. ತುಂಬ ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ. ಬೇರೆ ಪಾರ್ಟಿಯವರು ತುಂಬ ಜನ ನಮಗೆ ಬಂದು ಸೇರ್ತಾ ಇದ್ದಾರೆ, ಗ್ರಾಮ ಪಂಚಾಯತಿ ಮೆಂಬರ್ಸು, ಅಧ್ಯಕ್ಷರು, ಹಳೆ ಗ್ರಾಮ ಪಂಚಾಯತಿ ಇವರೆಲ್ಲ ಸೇರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ.
ಸಿದ್ದರಾಮಯ್ಯ ಅನುಕೂಲ ಸ್ಥಿತಿ ಕಾಡ್ತಾ ಇದೆ. ಸ್ವಲ್ಪ ಜನಗಳು ಅಯ್ಯೋ ಸಿದ್ದರಾಮಣ್ಣ ಬಂದಿಲ್ವೆ, ಹೋದ್ರೆ ನೀವು ಬಂದಿದ್ದಿರಿ ಬಿಡ್ರಿ ಪರವಾಗಿಲ್ಲ, ಸಿದ್ದರಾಮಣ್ಣ ಬಂದರೂ ಪರವಾಗಿಲ್ಲ, ನೀವು ಬಂದರೂ ಪರವಾಗಿಲ್ಲ, ಆದರೂ ಸಿದ್ದರಾಮಣ್ಣ ಬಂದಿದ್ದರೆ ನಾವ್ಯಾರು ಮೀಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ನೀವಾದರೆ ಮೀಟ್ ಮಾಡ್ಬೋದು, ಸಿದ್ದರಾಮಣ್ಣ ಇದ್ದರೆ ಚೆನ್ನಾಗಿ ಕೆಲಸ ಆಗುತ್ತೆ ಅಂತ ಹೇಳಿದ್ರು. ಸಿದ್ದರಾಮಣ್ಣ ಇರಿದ್ರೆ ಕೆಲಸ ಆಗುತ್ತೆ, ಸಿದ್ದರಾಮಣ್ಣ ನನ್ನ ಕಲಿಸಿರೋದ್ರಿಂದ ಇಲ್ಲಿಗೆ ಅದು ಕೆಲಸ ಆಗುತ್ತೆ ಗ್ಯಾರಂಟಿ ಅಂತ ಹೇಳ್ತಿದ್ರು. ನಾವು ದೇವರಾಣೆಗೂ ಹೇಳ್ತೀವಿ, ಕೋಲಾರಮ್ಮನ ಸಾಕ್ಷಿವಾಗಲೂ ನಾವೇನು ಆಪರೇಷನ್ ಮಾಡ್ತಾ ಇಲ್ಲ, ಆಪರೇಷನ್ ಮಾಡ್ತಾ ಇರೋದು ಅವರು, ನಾವ್ಯಾರನ್ನೂ ಆಪರೇಷನ್ ಮಾಡ್ತಾ ಇಲ್ಲ. ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ನಮ್ಮ ಹತ್ರ ಬರ್ತಾ ಇದ್ದಾರೆ ಜನ, ಅದು ಸಾಕು ನಮಗೆ. ಪ್ರೀತಿಯಿಂದ ಬರ್ತಾರಲ್ಲ, ಅದು ನಮಗೆ ಕರೆಕ್ಟಾಗಿ ಪ್ರೀತಿಯಿಂದ ನಮ್ಮ ಹತ್ರ ಬರೋರು ಬಂದ್ಬಿಟ್ಟು ಅದು ಆಗಲ್ಕಾಯಿ. ಅವರು ಏನು ಇದು ಮಾಡಿ ಹೇಳ್ತಾರೆ, ಅದು ಜಿಲೇಬಿ, ಜಿಲೇಬಿ ಶುಗರ್ಗೆ ಡೇಂಜರು, ಆಕರ್ಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಒಳ್ಳೆಯದು ಆಗಲ್ಕಾಯಿ ಗೊತ್ತಲ್ಲ ತೆಲುಗು ಕಾಕರಕಾಯಿ ಅಂತಾರೆ, ಕಾಕರಕಾಯಿ ಆರೋಗ್ಯ ಮಂಚಿದೆ, ಜಿಲೇಬಿ ಶಡ್ಡದಿ ಹಂಗೆ. ಸಿದ್ದರಾಮಯ್ಯ ಅವರು ಡೇಟ್ ಇನ್ನೂ ಕೊಟ್ಟಿಲ್ಲ, ಕೊಡ್ತಾರೆ ಬರ್ತಾರೆ, ಒಟ್ಟಿನಲ್ಲಿ ಕನ್ಫರ್ಮ್ ಆಗಿ ಸಿದ್ದರಾಮಯ್ಯ ಅವರು ಬರ್ತಾರೆ. ಹೌದು 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 ಬರ್ತಾರೆ ಬರ್ತಾರೆ, ಇನ್ನೂ ಡೇಟ್ ಕೊಟ್ಟಿಲ್ಲ ಅವರು, ಡೇಟ್ ಕೊಡ್ತಾರೆ, ಬರೋದು ಕನ್ಫರ್ಮ್. ಲಂಚಮುಕ್ತ ಕೋಲಾರ ಕ್ಷೇತ್ರ ಮಾಡಲು ಕಾಂಗ್ರೆಸ್ಗೆ ಮತ ನೀಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು. ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಕನಸು ಕಂಡಿದ್ದ ಯೋಜನೆಗಳನ್ನು ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಇಂದು ಚುನಾವಣೆ ಪ್ರಚಾರ ವೇಳೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಸುಧಾಕರ್, ಪ್ರಗತಿ ಟಿವಿ, ಕೋಲಾರ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಕಿರಣ್ ಕಾರ್ತಿಕ್. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.